ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿ ಅಶ್ವಿನಿ ಅವರನ್ನ ವರ್ಗಾಯಿಸಿರುವ ರಾಜ್ಯ ಸರ್ಕಾರ ಮಂಡ್ಯ ಜಿಲ್ಲೆಗೆ ಸುಮನ್ ಡಿ ಪನ್ನೇಕರ್ ಅವರನ್ನ ಹೊಸ ಎಸ್ ಆಗಿ ವರ್ಗಾಯಿಸಿದೆ ಆದರೆ ಈಗಿರುವ ಎಸ್ಪಿ ಅಶ್ವಿನಿಗೆ ಜಿಲ್ಲೆ ಬಿಟ್ಟು ಹೋಗದಂತೆ ಪ್ರಭಾವಿ ರಾಜಕಾರಣಿಗಳು ತಡೆ ಹಾಕ್ತಾ ಇದ್ದಾರಂತೆ ಮೈಸೂರಿನ ಪೊಲೀಸ್ ಅಕಾಡೆಮಿಯಲ್ಲಿರುವ ಸುಮನ್ ಡಿ ಪನ್ನೇಕರ್ ಅಧಿಕಾರ ಸ್ವೀಕಾರ ಮಾಡಬೇಕಿತ್ತು ಆದರೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಎರಡು ದಿನ ಕಾದು ನೋಡುವಂತೆ ದೂರವಾಣಿ ಮೂಲಕ ಪನ್ನೇಕರ್ಗೆ ಸೂಚಿಸಲಾಗಿದೆಯಂತೆ ಯಾವುದೇ ಕಾರಣಕ್ಕೂ ಸುಮನ್ ಮಂಡ್ಯ ಜಿಲ್ಲೆಗೆ ಎಸ್ ಆಗಿ ಬರಬಾರ್ದು ನಿನ್ನೆ ವರ್ಗಾವಣೆ ಬೆನ್ನಲ್ಲೇ ನಿನ್ನೆ ಮಂಡ್ಯ ಜಿಲ್ಲೆಯ ರಾಜಕಾರಣಿಗಳು ರಾತ್ರಿಯಿಡೀ ಕೆಲವು ಅಧಿಕಾರಿಗಳು ಕೂಡ ಈ ಬಗ್ಗೆ ಅಂದರೆ ಒತ್ತಡ ಹೇರಿದ್ದಾರೆ ವಾಪಸ್ ಪಡೀರಿ ವರ್ಗಾವಣೆ ಆದೇಶವನ್ನು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಹಾಗಾಗಿ ಸದ್ಯಕ್ಕೆ ವರ್ಗಾವಣೆ ಮಾಡಿದರೂ ಕೂಡ ಒಂದು ಕಡೆ ಅವರು ಕೂಡ ಜಾಗ ಖಾಲಿ ಮಾಡಿಲ್ಲ ಮತ್ತೊಂದು ಕಡೆ ಸುಮನ್ ಡಿ ಪನ್ನೇಕರ್ ಅವರು ಕೂಡ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೆ ಯಾಕೆಂದರೆ ಈಗಾಗಲೇ ಪ್ರಭಾವಿಗಳ ಒತ್ತಡ ಇರೋದ್ರಿಂದ ಅಶ್ವಿನಿ ಅವರನ್ನೇ ಕಂಟಿನ್ಯೂ ಮಾಡ್ತಾರ ಅಥವಾ ಸುಮನ್ ಅವ್ರನ್ನ ಬಂದು ಚಾರ್ಜ್ ತಗೊಳ್ಳಿ ಅಂತ ಹೇಳ್ತಾರಾ ಗೊತ್ತಿಲ್ಲ ಮೈಸೂರಿನ ಪೊಲೀಸ್ ಅಕಾಡೆಮಿಯಲ್ಲಿ ಈಗ ಸುಮನ್ ಡಿ ಪನ್ನೇಕರ್ ಅವರು ಇದ್ದಾರೆ ಅಧಿಕಾರ ಸ್ವೀಕಾರ ಮಾಡಬೇಕಾಗಿತ್ತು ಮಂಡ್ಯ ಜಿಲ್ಲಾ ಎಸ್ ಪಿ ಆಗಿ ಆದರೆ ಅವ್ರನ್ನ ಎರಡು ದಿನ ಕಾದು ನೋಡುವಂತೆ ದೂರವಾಣಿ ಮೂಲಕ ಪನ್ನೇಕರ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಯಾವುದೇ ಕಾರಣಕ್ಕೂ ಸುಮನ್ ಅವರು ಮಂಡ್ಯ ಜಿಲ್ಲೆಗೆ ಎಸ್ ಪಿ ಆಗಿ ಬರಬಾರ್ದು ಅಂತ ನಿನ್ನೆ ಜಿಲ್ಲೆಯ ರಾಜಕಾರಣಿಗಳು ಕೆಲವು ಅಧಿಕಾರಿಗಳು ಕೂಡ ಒತ್ತಡ ಹೇರಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಬಟ್ ಇದು ಡಿಸೈಡ್ ಆಗಲೇಬೇಕು ಇವತ್ತಲ್ಲ ನಾಳೆ ಡಿಸೈಡ್ ಆಗಲೇಬೇಕು ಹಾಗಾಗಿ ನೋಡೋಣ ಇದು ಸರ್ಕಾರ ಯಾವ ರೀತಿ ತೀರ್ಮಾನ ತಗೊಳ್ಳುತ್ತೆ ಯಾರದು ರಾಜಕಾರಣಿಗಳು ಈ ಥರ ಒತ್ತಡವನ್ನು ಹಾಕ್ತಾ ಇರೋದು ಅದು ಕಾ ಬಿ ಜೆ ಪಿ ಅಥವಾ ಬೇರೆ ಬೇರೆ ಪಕ್ಷದವರ ಮುಖ್ಯಮಂತ್ರಿಗೆ ಮನವೊಲಿಕೆ ಮಾಡ್ತಾರಾ ಇಷ್ಟಕ್ಕೂ ಯಾಕೆ ಅಶ್ವಿನಿಯವ್ರನ್ನ ವರ್ಗಾವಣೆ ಮಾಡಬಾರ್ದು ಅಂತ ಇದೆಲ್ಲದರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ಗಮನಕ್ಕೆ ವಿಚಾರಗಳು ಬರುತ್ತೆ ಸೊ ಬಂದ ಸಂದರ್ಭದಲ್ಲಿ ಅವರು ಮತ್ತೊಂದು ಸರ್ತಿ ಚಿಂತನೆಯನ್ನು ಮಾಡಿ ವರ್ಗಾವಣೆಯನ್ನು ರದ್ದು ಮಾಡ್ತಾರಾ ಅಥವಾ ವರ್ಗಾವಣೆಯನ್ನು ಪಕ್ಕಾ ಮಾಡ್ತಾರಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು ಆದರೆ ಸದ್ಯಕ್ಕಂತೂ ಈಗ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿ ಅಶ್ವಿನಿ ಅವರನ್ನು ವರ್ಗಾವಣೆ ಮಾಡಿದರೂ ಕೂಡ ಮಾಡಿ ರಾಜ್ಯ ಸರ್ಕಾರ ಮಂಡ್ಯ ಜಿಲ್ಲೆಗೆ ಸುಮಂಡಿ ಪನ್ನೇಕರ್ ಅವರನ್ನು ಹೊಸ ಎಸ್ ಪಿ ಆಗಿ ವರ್ಗಾವಣೆಯನ್ನು ಮಾಡಲಾಗಿದೆ ಆದರೆ ಈಗಿರುವ ಎಸ್ ಪಿ ಅಶ್ವಿನಿಯವರಿಗೆ ಜಿಲ್ಲೆ ಬಿಟ್ಟು ಹೋಗದಂತೆ ಪ್ರಭಾವಿ ರಾಜಕಾರಣಿಗಳು ತಡೆ ಒಡ್ತಾ ಇದ್ದಾರೆ ಮೈಸೂರಿನ ಪೊಲೀಸ್ ಅಕಾಡೆಮಿಯಲ್ಲಿರ್ತಕ್ಕಂಥ ಸುಮನ್ ಅಧಿಕಾರ ಸ್ವೀಕಾರ ಮಾಡಬೇಕಾಗಿತ್ತು ಆದರೆ ಇನ್ನೂ ಕೂಡ ಮಾಡೋಕ್ಕಾಗಿಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಹಾಗಾಗಿ ಇನ್ನೊಂದು ಎರಡು ದಿನ ವೆಯ್ಟ್ ಮಾಡಿ ಆ ನಂತರ ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ ಅಂತ ಅನಿಸುತ್ತೆ ನೋಡೋಣ ಏನು ಮಾಡ್ತಾರೆ ಅಂತಂದ್ಬಿಟ್ಟು ಸೊ ಹಾಗಾಗಿ ಈಗ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿಯ ವರ್ಗಾವಣೆ ಆಗಿದೆ ವರ್ಗಾವಣೆ ಆಗಿದ್ದರೂ ಕೂಡ ಅವರು ಚಾರ್ಜನ್ನು ಕೊಟ್ಟಿಲ್ಲ ಸುಮನ್ ಅವರು ಬರಬೇಕು ಸುಮನ್ ಅವರು ಅಧಿಕಾರ ಸ್ವೀಕಾರ ಮಾಡಬೇಕು ಅಶ್ವಿನಿ ಅವರು ಅಲ್ಲಿಂದ ಹೊರಡಬೇಕು ಆದರೆ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲರೂ ಕೂಡ ಬಹುತೇಕ ಹೋಗಬಾರ್ದು ಅಂತ ಏನೋ ತಡೆ ಹಿಡಿದಿದಾರಂತೆ ನಾವು ಇನ್ಫ್ಲೂಯೆನ್ಸ್ ತಂದು ನಿಮ್ಮನ್ನು ಇಲ್ಲೇ ಉಳಿಸ್ಕೋತೀವಿ ಅಂತ ಹಾಗಾಗಿ ಇವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಅವರು ಅಶ್ವಿನಿ ಅವರು ಇತ್ತೀಚೆಗೆ ಸ್ವಲ್ಪ ಸುದ್ದಿ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಅವರ ಮನೆ ಮುಂಭಾಗ ಎಲ್ಲ ಆಲ್ಟ್ರ್ ಮಾಡ್ಕೊಂಡಿದ್ದು ಮನೆ ಕಡಿದಿದ್ದು